ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಬೇಬಿದು ಫುಡ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಯೂಶ್ವಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಸ್ಪೆಷಾಲಿಟಿ ಏನೂ ಇಲ್ಲ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಆ್ಯಂಡ್ ನ್ಯೂ ಮಾಮ್ಸ್ ಯಾರಿದ್ದಾರೆ ಆ್ಯಂಡ್ ಬೇಬಿಗಳು 6 ಮಂತ್ಸ್ ತುಂಬಿ 7 ಮಂತ್ಗೆ ಬಿದ್ದೋರಿಗೆ ಏನು ಫುಡ್ ಕೊಡೋದು ಅಂತ ಥಿಂಕ್ ಮಾಡ್ತಾ ಇರೋರಿಗೆ ಉಪಯೋಗ ಆಗತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಸರ್ಲೆಕ್ ಸ್ಟಾರ್ಟ್ ಮಾಡಿದ್ದೆ, ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನು ಸರ್ಲೆಕ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಪಾಪುಗೆ ಅಕ್ಕಿ ರೈಸ್ ಸರ್ಲೆಕ್ ಮತ್ತು ರಾಗಿ ಸರ್ಲೆಕ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ 6 ಮಂತ್ಸ್ ಕಂಪ್ಲೀಟ್ ಆಗಿದೆ ನಮ್ಮ ಬೇಬಿಗೆ. ಸೊ ಇವಾಗಿಂದ ಲೈಕ್ 2 ಡೇಸ್ ಆಯಿತು 6 ಮಂತ್ಸ್ ಕಂಪ್ಲೀಟ್ ಆಗಿ. ಸೊ ಇವಾಗಿಂದ ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನಮ್ಮ ಪಾಪುಗೆ. ಸೊ ಅದಕ್ಕೇ ಇವತ್ತು ಫಸ್ಟ್ ಡೇ ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಗೊತ್ತಿಲ್ಲ ನಮ್ಮ ಬೇಬಿ ಸಹ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ, ತಿಂತಾಳೋ ತಿನ್ನೋಳೋ ಗೊತ್ತಿಲ್ಲ. ಬಟ್ ನಾನು ಅಕ್ಕಿ ಸರಿಯಾಗಿರ್ಬೋದು, ರಾಗಿ ಸರಿಯಾಗಿರ್ಬೋದು, ಅದನ್ನೆಲ್ಲ ತಿಂತಾಳೋ ಇಲ್ಲೋ ಅನ್ನೋ ಡೌಟ್ ಮೇಲೆ ಇದ್ದೆ. ಬಟ್ ಪರವಾಗಿಲ್ಲ, ಅಕ್ಕಿದು ತಿನ್ನಲು ರಾಗಿದೂ ತಿನ್ನಲು. ಬಟ್ ಇವತ್ತಿಂದ ರೈಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಗೊತ್ತಿಲ್ಲ. ಸೊ ಓಕೆ, ಲೈಕ್ ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಮೊದಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ನಮ್ಮ ಪಾಪುಗೆ, ಲೈಕ್ ಈ ಥರದ್ದು ಒಂದು ಲೈಕ್ 7 ಮಂತ್ಸ್ ಬಿದ್ದಮೇಲೆ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಮ್ಮ ಪಾಪುಗೆ ಸಪ್ರೇಟಾಗಿ ಕುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಲೈಕ್ ಚಿಕ್ಕ ಕುಕ್ಕರ್ ಸಹ ನಾನು ತೊಗೊಂಬಂದಿದ್ದೆ ನಮ್ಮ ಪಾಪುಗೆ. ಇದು 1.5 ಔರ್ 2 ಲೀಟರ್ಸ್ ಆಗಿರುತ್ತೆ ಅಷ್ಟೇ. ಸೊ ಈ ಕುಕ್ಕರ್ ಸಹ ತೊಗೊಂಬಂದಿದ್ದೆ. ಸೊ ಇವಾಗ ಬನ್ನಿ ನೋಡೋಣ ನಾನು ಏನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ನಾನಿಲ್ಲಿ 1/2 ಗ್ಲಾಸ್ ಆಗೋಷ್ಟು ರೈಸ್ ತೊಗೋತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಮಾಡಿದಾಗ ಎಷ್ಟಾಗುತ್ತೆ ಕ್ವಾಂಟಿಟಿ ಅಂತ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ಟೈಮ್ ನಾನು ಚೇಂಜ್ ಮಾಡ್ಕೋಬೋದು. ಸೊ ರೇಷನ್ ಅಕ್ಕಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅಟ್ ಪ್ರೆಸೆಂಟ್ ಮನೇಲಿ ನಾವು ಯೂಸ್ ಮಾಡೋ ಅಕ್ಕಿನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಹೇಳಿದ್ನಲ್ಲ, ಸ್ಮಾಲ್ ಕುಕ್ಕರ್ ಒಂದು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ವಲ್ಪನೇ 1/4 ಭಾಗ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. 1/2 ಭಾಗ ಆಗೋಷ್ಟು ಅಕ್ಕಿಗೆ, 1/4 ಭಾಗ ಆಗೋಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಈಗ. ಸೊ ಇವಾಗ ನೀರು ಇದಕ್ಕೆ ಡಬಲ್ ಹಾಕೋಬೇಕು. ಅಕ್ಕಿ ಎಷ್ಟು ಹಾಕ್ಕೊಂಡಿದ್ದೀರಾ ಆ್ಯಂಡ್ ಬೇಳೆ ಎಷ್ಟು ಹಾಕ್ಕೊಂಡಿದ್ದೀರಾ ಅದಕ್ಕೆ ಡಬಲ್ ನೀರು ಹಾಕೋತಾ ಇದ್ದೀನಿ. ಬಟ್ ಆದಷ್ಟು ನುಣ್ಣಗಾಗಬೇಕು ಆ ಕಾರಣಕ್ಕೆ. ಸ್ವಲ್ಪ ಜಾಸ್ತಿ ಆದರೂ ಏನೂ ಪ್ರಾಬ್ಲಮ್ ಇರೋದಿಲ್ಲ, ಹೇಗಿದ್ರು ಮಕ್ಕಳಿಗೆ ನಾವು ನುಣ್ಣು ಮಾಡಬೇಕಾಗಿರುತ್ತೆ. ಸೊ ತಿಳಿಯಾಗಿದ್ರೂ ಸ್ವಲ್ಪ ಪರವಾಗಿಲ್ಲ. ಸೊ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ. ಆ್ಯಂಡ್ ಸ್ವಲ್ಪ ಮೆಣ್ಸು ಪುಡಿ ಹಾಕೋತಾ ಇದ್ದೀನಿ. ಸೊ ಇವಾಗಲಿಂದನೇ ನಾವು ಇವ್ರಿಗೆ ಸ್ವಲ್ಪ ಖಾರದು ಉಪ್ಪುದು ರುಚಿ ಎಲ್ಲ ತೋರಿಸೋದ್ರಿಂದ ಮುಂದಕ್ಕೆ ಅವರು ಏನಾದರೂ ತಿನ್ನಬೇಕಾದ್ರೆ ಲೈಕ್ ಇಷ್ಟಪಟ್ಕೊಂಡೇ ತಿಂತಾರೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ಸ್ವಲ್ಪ ಜೀರಿಗೆ ಪೌಡರ್ ಹಾಕೋತಾ ಇದ್ದೀನಿ ನಾನು. ಆ್ಯಂಡ್ ಈಗ ಆದಷ್ಟು ನಾನು 2-3 ವಿಸಿಲೇ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ನುಣ್ಣಗಾಗಬೇಕಲ್ಲ ಆ ಕಾರಣಕ್ಕೆ. ಆ್ಯಂಡ್ ನಾವು ರೆಗ್ಯುಲರ್ ರೈಸ್ ಯೂಸ್ ಮಾಡ್ತಾ ಇರೋ ಕಾರಣಕ್ಕೆ ಸ್ವಲ್ಪ 2-3 ವಿಸಿಲ್ ಬೇಕು ಅಂತ ಅನ್ಕೋತೀನಿ. ಬಟ್ ರೇಷನ್ ಅಕ್ಕಿ ಆದರೆ ಅಷ್ಟೊಂದು ವಿಸಿಲ್ ಬೇಕಾಗಿರೋದಿಲ್ಲ. ಸೊ ಇವಾಗ ಈ ರೀತಿ ಆಗಿದೆ. ನಾವು ಇದನ್ನೀಗ ನಾನು ನುಣ್ಣಗೆ ಮಾಡಿಕೊಂಡು ಪಾಪುಗೆ ತಿನ್ನಿಸ್ತೀನಿ. ಸೊ ಆದಷ್ಟು ನುಣ್ಣಗೆ ಮಾಡ್ಕೊಬೇಕು. ನಿಮಗೇನಾದರೂ ಇನ್ನೂ ಸ್ವಲ್ಪ ತಿಳಿಬೇಕು ಅನ್ನೋದಾದರೆ ಸ್ವಲ್ಪ ಬಿಸಿನೀರು ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಇದನ್ನು ನಾನು ಟ್ರೈ ಮಾಡ್ತೀನಿ, ನಮ್ಮ ಪಾಪು ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ನನಗೂ ಸಹ ಗೊತ್ತಿಲ್ಲ. ಸೊ ಇದು ಒಂಥರ ಫುಡ್ ನಾವು ಪಾಪುಗೆ ತಿನ್ನಿಸ್ಬೋದು. ಆ್ಯಂಡ್ ಸ್ವಲ್ಪ ತುಪ್ಪ ನಾನು ರೆಗ್ಯುಲರಾಗಿ ಹಾಕ್ಕೋತೀನಿ ತುಪ್ಪನ. ಸೊ ನೋಡ್ತಿದ್ದೀರಾ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಜನಕ್ಕೆ ಉಪಯೋಗ ಆಯಿತು ಅಂತ ಅನ್ಕೋತೀನಿ.